ಸಿದ್ದರಾಮಯ್ಯನವರು 75 ವರ್ಷವನ್ನು ಪೂರೈಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಕೆಲವು ಸ್ನೇಹಿತರು ಮತ್ತು ಅಭಿಮಾನಿಗಳು ಸೇರಿ ಅದನ್ನೊಂದು ಸ್ಮರಣೀಯವಾದಂಥ ಸಮಾರಂಭ ಮಾಡಬೇಕು ಮತ್ತು ಆ ಸಂದರ್ಭದಲ್ಲಿ ಪ್ರಚಲಿತವಾಗಿರುವಂಥ ರಾಜಕೀಯ ಸ್ಥಿತಿಗತಿಗಳನ್ನ ಚರ್ಚೆ ಮಾಡೋದರ ಜೊತೆ ಜೊತೆಗೆ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಘಟಿಸಿರುವಂಥ ಘಟನೆಗಳು ಮತ್ತು ಕಾಂಗ್ರೆಸ್ ಸರ್ಕಾರಗಳು ತಂದಿರುವಂಥ ಸುಧಾರಣಾ ತೀರ್ಮಾನಗಳು ಅಥವಾ ಕಾನೂನುಗಳು ಜೊತೆಗೆ 75ನೇ ವರ್ಷದಲ್ಲಿ ನಮ್ಮ ದೇಶದ ಸಂಸತ್ತು ಸಂವಿಧಾನ ಎದುರಿಸ್ತಾ ಇರುವಂಥ ಸವಾಲುಗಳು ಇದೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಅದನ್ನೊಂದು ವೇದಿಕೆಯಾಗಿ ಮಾಡಿಕೊಳ್ಬೇಕು ಅನ್ನೋಂಥ ಒಂದು ಅಭಿಪ್ರಾಯ ಬಂತು. ಅದಕ್ಕೆ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಜನ್ಮದಿನ ಆಚರಿಸ್ಕೊಳ್ಳೋವಂಥವ್ರಲ್ಲ, ಪ್ರಥಮ ಬಾರಿಗೆ ಅವರು ಆಚರಿಸ್ಕೊಳ್ಳೋಕ್ಕೆ ಈ ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು, ಸಂವಾದಗಳು, ಕೆಲವು ವಿವಾದಗಳು ಎಲ್ಲವೂ ಹುಟ್ಟುಕೊಂಡಿದ್ದಾವೆ. ಸಹಜ, ಅದು ಒಬ್ಬ ಜನಾನುರಾಗಿಯಾಗಿರುವಂಥ ನಾಯಕ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಸಹಜವಾಗಿ ಪರ ಮತ್ತು ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯಗಳು ಬರ್ತವೆ. ಇದರಲ್ಲೂ ಕೂಡ ಅದು ಬಂದಿದೆ. ಆದರೆ ಈ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರನ್ನ ವೈಭವೀಕರಿಸೋದಾಗಲಿ ಅಥವಾ ಅವ್ರ ಮುಂದೆ ಇನ್ನೇನೋ ಒಂದು ಆಗಬೇಕು ಅಂಥೇಳಿ ಅವರನ್ನು ಪ್ರೊಜೆಕ್ಟ್ ಮಾಡೋದಾಗಲಿ ಅದಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ ಅಲ್ಲ, ಆ ಉದ್ದೇಶದಿಂದ ಆಗ್ತಾ ಇರುವಂಥ ಕಾರ್ಯಕ್ರಮನೂ ಅಲ್ಲ. ಕಾರಣ, ಕಾರ್ಯಕ್ರಮದ ಸಂಘಟನೆಯಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ ಸಿದ್ದರಾಮಯ್ಯನಿಗಿಂತ ರಾಜಕೀಯದಲ್ಲಿ ಹಿರಿಯರು ಇದ್ದಾರೆ, ಜೊತೆಗೆ ಸಮಕಾಲೀನರು ಭಾಳ ಜನ ಇದ್ದಾರೆ. ದೇಶಪಾಂಡೆಯವರು ಅವರಿಗಿಂತ ರಾಜಕಾರಣದಲ್ಲಿ ಹಿರಿಯರಾಗಿರುವಂಥವ್ರು, ನಾವೆಲ್ಲ ಸಮಕಾಲೀನರಾಗಿರುವಂಥವ್ರು. ಹಾಗಾಗಿ ಸಿದ್ದರಾಮಯ್ಯನ ಓಲೈಸಿ ನಾವೇನಾದರೂ ಒಂದು ಆಗಬೇಕಾದಂಥ ಸ್ಥಿತಿಯನ್ನು ದಾಟಿದವರೇ ಭಾಳಷ್ಟು ಜನ ಸಂಘಟನಾ ಸಮಿತಿಯಲ್ಲಿ ಇರುವಂಥವ್ರು. ಶಾಮನೂರು ಶಿವಶಂಕರಪ್ಪ ಇರ್ಬೋದು, ದೇಶಪಾಂಡೆ ಇರ್ಬೋದು, ಇಂಥ ಅನೇಕ ಜನ ಆ ಥರ ಹಿರಿಯರು ಅದರಲ್ಲಿದ್ದಾರೆ. ಆ ಕಾರಣದಿಂದಾಗಿ ಇದೊಂದು ಅವಕಾಶ ಬಳಸ್ಕೊಳ್ಬೇಕು. ಒಂದು ಚರ್ಚೆ ಕರ್ನಾಟಕದ ರಾಜಕಾರಣದಲ್ಲಿ ಬದುಕಿಗೆ ಸಂಬಂಧಪಟ್ಟಂಥ ವಿಷಯಗಳಿಗಿಂತ ಹೆಚ್ಚಾಗಿ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಮತ್ತೆ ಸರಿದಾರಿಗೆ ತಂದು ಬದುಕಿಗೆ ಸಂಬಂಧಪಟ್ಟಂಥ ವಿಚಾರಗಳು ಚರ್ಚೆ ಆಗಬೇಕು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮಗಳು, ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಜನಪರವಾಗಿ ಕೊಟ್ಟರೂ ಕೂಡ ಚುನಾವಣಾ ಫಲಿತಾಂಶ 2018ರಲ್ಲಿ ನಮ್ಮ ಪರ ಬರಲಿಲ್ಲ. ಅದಕ್ಕೆ ಕಾರಣವಾದಂಥ ಇಂಥವೆಲ್ಲ ಈ ರೀತಿಯ ಒಂದು ಅರ್ಥಪೂರ್ಣವಾದಂಥ ಸಂವಾದದ ರೂಪದಲ್ಲಿ ಚರ್ಚೆನೂ ನಡೀಲಿ, ಕಾರ್ಯಕ್ರಮನೂ ನಡೀಲಿ, ಒಂದು ಸಭೆನೂ ನಡೀಲಿ ಅನ್ನೋ ಉದ್ದೇಶದಿಂದ ಇದನ್ನು ನಡೆಸ್ತಾ ಇರೋದು. ಸಿದ್ದರಾಮಯ್ಯ ಒಂದು ರೀತಿಯ ರಸ್ಟಿಕ್ ವಿಲೇಜ್ ಪರ್ಸನಾಲಿಟಿ ಅಂತ ಹೇಳ್ತಾರ, ಆ ಥರ ಒಬ್ಬ ಹಳ್ಳಿಗಾಡಿನ ಒರಟು ಮನುಷ್ಯ. ರೈತರು ಯಾವ ಥರ ಇರ್ತಾರೆ ಅದೇ ಥರ ಮಾತಾಗಲಿ, ನಡವಳಿಕೆ ಆಗಲಿ, ನಡೆನುಡಿ ಆಗಲಿ, ಊಟ ಉಪಚಾರ ಆಗಲಿ, ಎಲ್ಲದರಲ್ಲೂ ಅದೇ ಥರ ಹಳ್ಳಿಯ ಸೊಗಡನ್ನು ಅವರು ಬಿಟ್ಟಿಲ್ಲ. ಅವರು ಬಳಸುವಂಥ ಭಾಷೆ, ನಡ್ಕೊಳ್ಳುವಂಥ ರೀತಿ ಈಗಲೂ ಅದೇ ಥರ ಇದೆ, ಹೆಚ್ಚು ಕಮ್ಮಿ. ಮತ್ತು ಅವರಲ್ಲಿ ನನಗೆ ಇಷ್ಟವಾದಂಥ ಅಂಶಗಳು ಅಂತೇಳಂದರೆ, ಅವ್ರಿಗೇನು ಅನ್ನಿಸ್ತದೆ ಒಂದು ನಿಲುವು ತೆಗೆದುಕೊಳ್ಬೇಕು ಅಂದರೆ ತಗೊಂಬಿಡ್ತಾರೆ, ನೇರವಾಗಿ ಹೇಳಿಬಿಡ್ತಾರೆ. ತನಗೆ ರಾಜಕೀಯ ಎದುರಾಳಿಗಳು ಯಾರು ಅಂತ ಕರೆಕ್ಟಾಗಿ ನಿರ್ದಿಷ್ಟವಾಗಿ ಗುರುತಿಸ್ತಾರೆ, ಟೀಕೆ ಮಾಡುವಂಥ ಒಂದು ಅಭ್ಯಾಸ ಇದೆ. ಆ ನಿಲುವು ತೆಗೆದುಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಒಂದು ವಿಷಯದ ಬಗ್ಗೆ ನಾಯಕನಾಗಿರೋನು ಯಾವಾಗಲೂ ಕೂಡ ಒಂದು ನಿಲುವು ತೆಗೆದುಕೊಳ್ಬೇಕು. ಭಾಳಷ್ಟು ಜನ ಆ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ, ನೋಡೋಣ ಸಮಯ ಬಂದಾಗ ಹೇಗೆ ಬರ್ತದೆ ಅಂತ. ಅವರ ರಾಜಕೀಯ ವಿರೋಧಿಗಳ ಬಗ್ಗೆ ನಿಲುವು ತಗೊಳ್ಳೋದಾಗಲಿ ವ್ಯಕ್ತಿಗೋಗಿ ಅದು ತಗೊಳ್ತಾರೆ, ಸೈದ್ಧಾಂತಿಕವಾಗಿಯೂ ತೆಗೆದುಕೊಳ್ತಾರೆ. ಜೊತೆಗೆ ಜನಸಾಮಾನ್ಯರಲ್ಲಿ ಒಂದು ಅವರು ನಾಯಕನಾಗಿ ಬೆಳೆದು ಬರುವಂಥ ರೀತಿಯೇ ಒಂದು ಈ ಪ್ರಜಾಪ್ರಭುತ್ವದ ಭಾಳ ಆಶಾದಾಯಕವಾದಂಥ ಒಂದು ಅಂಶ. ಸಾಮಾನ್ಯ ಒಬ್ಬ ಹಿಂದುಳಿದ ವರ್ಗದ ರೈತ ಕುಟುಂಬದಲ್ಲಿ ಹುಟ್ಟಿದಂಥವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಭಾಳ ವರ್ಷಗಳ ಕಾಲ ಅವಕಾಶ ಇಲ್ಲದೇ ಇದ್ದಂಥವ್ರು, ನೇರವಾಗಿ 5ನೇ ಕ್ಲಾಸಿಗೆ ಹೋದಂಥವ್ರು, ಈ ಥರದ ಇದ್ದಂಥ ಒಬ್ಬ ಮನುಷ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿವರೆಗೂ ಬೆಳಿಬೋದು, 2-2 ಬಾರಿ ವಿರೋಧ ಪಕ್ಷದ ನಾಯಕರಾದರು. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಇವತ್ತಿನ ರಾಜಕಾರಣವನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಹೊರತುಪಡಿಸಿ ಚರ್ಚೆ ಮಾಡಲಿಕ್ಕೆ ಆಗದೇ ಇರೋಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದು ಅವರು ನಡೆಸಿದಂಥ ಹೋರಾಟ, ತೆಗೆದುಕೊಂಡಂಥ ತೀರ್ಮಾನಗಳು, ಅವರು ತೆಗೆದುಕೊಂಡಂಥ ನಿಲುವುಗಳು, ಈ ಕಾರಣ ಇರ್ಬೋದು. ಮಾಸ್ ಲೀಡರ್ಗಳ ಪೈಕಿನಲ್ಲಿ ಅವರು ಒಬ್ಬರು. ಈಗ ಸಿದ್ದರಾಮಯ್ಯನವರು 75 ವರ್ಷಗಳನ್ನು ಪೂರೈಸ್ತಾ ಇರುವಂಥ ಅವರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿಧ್ವನಿಯ ಎಲ್ಲ ವೀಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನನ್ನ ಅನಿಸಿಕೆಗಳು ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ.
ಈ ಕಾರ್ಯಕ್ರಮದ ನಂತರ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ತಾವು ಸ್ವತಂತ್ರರು. ಯಾವಾಗ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಆ ಕ್ಷಣದಿಂದಲೇ ಈ ಅನ್ನಭಾಗ್ಯ ಅಂತಕ್ಕಂಥದ್ದನ್ನು ತರಬೇಕು ಅನ್ನೋ ಯೋಚನೆ ಮಾಡಿದ್ದ ದಿನ ಆ ಟೈಮಲ್ಲಿ ನಾನು ಎಮ್ ಎಲ್ ಸಿ ಇದ್ದೆ. ಆಗ ಅವ್ರ ಜೊತೆಯಲ್ಲಿ ನಾವು ನಿಂತಿದ್ವಿ. ಆ ನಿಂತ ಕ್ಷಣದಲ್ಲಿ ನನಗನ್ಸಿದ್ದೇನು ಅಂತಂದರೆ ಅವ್ರು ಒಂದು ಮಾತಂದಿದ್ದರು, ನಾನು ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ತಂದೆಗೆ ಹೇಳಿದೆ ಎಲ್ಲಪ್ಪ 8 ದಿನ ಕೂಲಿ ಮಾಡಿದ್ರು ಒಂದು ಜೊತೆ ಚಪ್ಪಲಿ ಬರಲ್ಲ ಕಣೋ, ನಿಂಗೆ ಕೊಟ್ಬಿಟ್ರೆ ಹೆಂಗೆ ಅಂದರು. ಬರಿಗಾಲಲ್ಲಿ ಓಡಾಡಿದೆ ಒಂದು ಶಬ್ದ ಹೇಳಿದರು. ಎರಡನೇ ಶಬ್ದ ಹೇಳಿದರು, ಎಲ್ಲೋ ಹಬ್ಬ ಹರಿದಿನದಲ್ಲಿ ಒಂದು ಮುಷ್ಟಿ ಅನ್ನ ಕೇಳಿದರೆ ಒಂದಕ್ಕಿಂತ ಎರಡು ಮುಷ್ಟಿ ತಿನ್ನಬೇಕು ಅಂದರೆ ಅನ್ನ ಇರ್ತಿರಲಿಲ್ಲ, ಅದ್ರ ಮೇಲಿನ ಗಂಜಿ ಆದರೂ ಹಾಕು ಅಂತ ಹೇಳಿಬಿಟ್ಟು ಗೌಡ್ರ ಮನೆಗೆ ಹೋಗಿ ಜ್ವರ ಬಂದರೆ ಗಂಜಿ ಇಸ್ಕೊಂಬರ್ರಿ ಅಂತ ಹೇಳೋರು ಅನ್ನೋ ಪದಗಳನ್ನು ಅವ್ರು ಹೇಳಿದಾಗ ಜೀವಮಾನ. ಈಗ ಉದಾಹರಣೆಗೆ ನಾನೊಬ್ಬಳು ಲಂಬಾಣಿ ಹೆಣ್ಮಗಳಾಗಿ ಬಡತನ ಕುಟುಂಬದಲ್ಲೇ ಬೆಳೆದವರು. ಲಂಬಾಣಿಗಳು ನಾವು ಯಾರು ಶ್ರೀಮಂತರಲ್ಲ, ಬುಡಕಟ್ಟು ಜನಾಂಗದಲ್ಲಿ ಬಹಳ ಕಷ್ಟಪಟ್ಟು ಬಂದಿರತಕ್ಕಂಥವ್ರು. ನಮಗದು ಅದು ಅನ್ನಿಸ್ತು ಮನಸ್ಸಿಗೆ, ಇದು ನಮ್ಮ ಭಾವನೆ ಅವರು ಬಾಯಲ್ಲಿ ಬಂತೇನೋ ಅಂತ ಅನ್ನಿಸ್ತು ಆ ದಿನ. ಹಾಗಾಗಿ ಆ ದಿನದಿಂದ ಒಂದು ರೀತಿ ವ್ಯಕ್ತಿಗಳು ಯಾವುದೇ ಒಂದು ವಿಚಾರಿದ್ರು ರಾಜಕೀಯ ಜೀವನದಲ್ಲಿ ಸರಳತೆ ಸಜ್ಜನಿಕೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಅದರ ವತಿಯಲ್ಲಿ ಮತ್ತೆ ನೆನಪುಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಕಷ್ಟ. ಬದುಕಿನ ಅಂತರಗಳನ್ನು ಹೋಲಿಕೆ ಮಾಡಿಕೊಂಡು ಈ ಬದುಕು ಅವ್ರದ್ದು ಇರಬಹುದಾ ಅಂತ ಹೇಳ್ಬಿಟ್ಟು ಊಹೆ ಮಾಡಿ ಅವರನ್ನು ನೋಡಿದ ಕೂಡಲೇ ಇವರು ಹಸ್ತಿದೆ ಇವರಿಗೆ ಅಂತ ಕಂಡುಹಿಡಿಯೋದಾಗಲಿ, ಇವರು ಊಟ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದಾಗಲಿ, ಆ ಒಂದು ಪೂರಕವಾದ ವ್ಯಕ್ತಿತ್ವವನ್ನು ಕೆಲವೇ ಕೆಲವು ನಾಯಕರುಗಳಲ್ಲಿ ನಾವು ಕಾಣ್ತಕ್ಕಂಥರಲ್ಲಿ ಒಬ್ಬರಾಗ್ತಾರೆ ಸಿದ್ದರಾಮಯ್ಯಜಿಯವರು. ಹಾಗಾಗಿ ಪಕ್ಷದ ಒಂದು ಆಲೋಚನೆ ಅಡಿಯಲ್ಲಿ, ಪಕ್ಷದ ಹಿತದೃಷ್ಟಿಯ ಅಡಿಯಲ್ಲಿ ಹೇಳೋದಾದರೆ ಇಂಥ ನಾಯಕರುಗಳ ಅವಶ್ಯಕತೆ ಎಲ್ಲ ಕಡೆಯೂ ಇದೆ. ಬೇಕು, ನಾಯಕರುಗಳು ಬೇಕು. ಯಾಕೆಂದರೆ ಎಲ್ಲ ನಾಯಕರು ಎಲ್ಲ ಜನಾಂಗದಲ್ಲೂ ಎಲ್ಲರೂ ಪ್ರೀತಿಸ್ತಾರೆ. ಕೆಲವರಿಗೆ ಜಾತಿ ಜನಾಂಗಗಳು ಇರೋದೇ ಇಲ್ಲ, ಕೆಲವರು ಎಲ್ಲರಿಗೆ ಸಮತಟ್ಟಾಗಿ ಹೋಗ್ತಿರ್ತಾರೆ, ಮತ್ತು ಎಲ್ರಿಗೂ ಸರಿಸಮಾನರಾಗಿ ಅವರು ನಮ್ಮ ನಾಯಕರು ಅಂತಾರೆ ವಿನಃ ನನ್ನ ಜಾತಿ ನಾಯಕರು ಅಂತ ಯಾರೂ ಹೇಳಲ್ಲ. ಹಾಗಾಗಿಬಿಟ್ಟು ಆ ಒಂದು ರೀತಿ ರಿವಾಜಿನ ಅಡಿಯಲ್ಲಿ ಹೊರಹೊಮ್ಮತಕ್ಕಂಥ ವ್ಯಕ್ತಿಗತವಾದ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯಜಿಯವರು ಕೂಡ ಒಬ್ಬರು. ಹಾಗಾಗಿಬಿಟ್ಟು ನನಗನ್ಸೋದೇನೆಂದರೆ ರಾಜಕೀಯ ಜೀವನದ ಅಡಿಯಲ್ಲಿ ಇವತ್ತು ಅವರಿಗೆ ಹುಟ್ಟುದಬ್ಬದ ಕಾರ್ಯಕ್ರಮ ಅಭಿಮಾನಿಗಳ ಆಚರಣೆ ಮಾಡೋದು ಅಂತಾಗಲಿ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿ, ಅವರು ಯಾವ ರೀತಿಯಲ್ಲಿ ಅಂತಂದರೆ ಸಮಮನಸ್ಕರಾಗಿ ಇದು ನಾವು ನಡೀತಾ ಇರತಕ್ಕಂಥ ವಾದ ವಿವಾದದ ಅಡಿಯಲ್ಲಿ. ಹಾಗಾಗಿ ಅವರ ಹಬ್ಬ ಆಚರಣೆ ಅಭಿಮಾನಿಗಳು ಅಂತ ಮಾಡ್ತಾ ಇದ್ದರೂ ಕೂಡ ಪಕ್ಷ ಯಾರನ್ನು ಎಷ್ಟು ಪ್ರೀತಿಸ್ತೀವಿ ನಾವು ಅನ್ನೋದಕ್ಕೆ ಪಕ್ಷದ ಪ್ರೀತಿಯ ಅಳವಡಿಕೆ ಅಡಿಯಲ್ಲಿ ಇವತ್ತು ಇನ್ನೂ ಜೋರಾಗಿ ನಡೀತಕ್ಕಂಥ ಒಂದು ಹಂತಕ್ಕೆ ಬಂತು. ಹಾಗಾಗಿ ನಮ್ಮ ನಾಯಕರು ಕೂಡ ರಾಹುಲ್ಜಿಯವರು ಕೂಡ ನಾನು ಬರ್ತೀನಿ ಅಂತ ಹೇಳ್ತಕ್ಕಂಥದ್ದು ಇಲ್ಲ ಅಂದರೆ ಅಭಿಮಾನಿಗಳು ಮಾಡೋದಲ್ವ, ಮಾಡ್ಕೊಳ್ರಪ್ಪ ಪರವಾಗಿಲ್ಲ ಅಂತ ಹೇಳಿಬಿಡ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ಒತ್ತಾಸೆ ಆಗಿರುತ್ತೆ ಅಂದರೆ ಎಲ್ಲರ ಒಗ್ಗಟ್ಟಿನ ಒಂದೇ ವಿಚಾರದ ಅಡಿಯಲ್ಲಿ ನಡೀತಕ್ಕಂಥ ವಿಚಾರ ಆಗಿರೋದ್ರಿಂದ ಇದು ಭಾಳ ಅಚ್ಚುಕಟ್ಟಾಗಿ ನಡೆಯೋ ವ್ಯವಸ್ಥೆಗೆ ಎಲ್ಲರೂ ಕೂಡ ಅಣಿಯಾಗಿದ್ದಾರೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯಜಿಯವರು ಅಂತಕ್ಕಂಥ ಸಿದ್ದರಾಮೋತ್ಸವ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇರೋದು ಇವೆಲ್ಲವೂ ಕೂಡ. ಹಾಗಾಗಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಉತ್ಸವ ಇದ್ದಾಗೆ ಇದು, ಅದರಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ 75 ವರ್ಷ ಕಳೆದಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರಿಗೆ ದೇವರ ಆಯುರ ಆರೋಗ್ಯ ಸೌಭಾಗ್ಯ ಸಕಲೈಶ್ವರ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಶಿಸ್ತೀವಿ. ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯಜಿಯವರಿಗೆ ದೇವರು ನೂರಾರು ಕಾಲ ಬಾಳ್ಬದಿ ಬೇಕಾವು, ಆಯುರ ಆರೋಗ್ಯ ಸೌಭಾಗ್ಯ ಸಕಲೈಶ್ವರ್ಯ ಕೊಡಲಿ ಅಂತೇಳಿ ಶ್ರೀಹರಿ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸದಾ ಆರೋಗ್ಯವಾಗಿರಿ, ಚೆನ್ನಾಗಿರಿ ಸರ್. ನಮಸ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಕಂಡಂಥ ಒಬ್ಬ ಲಿವಿಂಗ್ ಲೆಜೆಂಡ್ ಅಂತ ಕರಿಬಹುದು, ಜೀವಂತವಾಗಿರಬಹುದಾದಂಥ ಒಂದು ದಂತಕತೆ. ಯಾಕೆಂದರೆ ತಮ್ಮ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಸವಾಲುಗಳನ್ನು ಸ್ವೀಕರಿಸ್ತಾ, ಪ್ರತಿ ಸವಾಲುಗಳನ್ನು ಎಸೀತಾ, ರಣವೀಳ್ಯಗಳನ್ನು ಕೊಡ್ತಾ ಅವರು ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಒಬ್ಬ ಸಮಾಜವಾದಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಂತಹ ನಾಯಕ, ಬಹುಶಃ ಶಾಂತವೇರಿ ಗೋಪಾಲಗೌಡರು, ರಾಮ್ ಮನೋಹರ್ ಲೋಹಿಯ, ಇಂಥವರ ಸಾಲಿನಲ್ಲಿ ಸಮಾಜವಾದವನ್ನು ಪ್ರತಿಪಾದನೆ ಮಾಡ್ತಾ ಕರ್ನಾಟಕದಲ್ಲಿ ಮೂಡಿ ಬಂದಂತಹ ಇನ್ನೊಂದು ನಾಯಕತ್ವ ಇವರದು. ಸೊ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟಿದ ಹಬ್ಬವನ್ನು ಕರ್ನಾಟಕದಾದ್ಯಂತ ಜನ ಸಂಭ್ರಮ ಪಡ್ತಾ ಇದ್ದಾರೆ. ನಮ್ಮ ಹುಟ್ಟಿದ ದಿನವನ್ನು ನಾವೇ ಆಚರಿಸಿಕೊಂಡ್ರೆ ಅದು ಬರ್ಡೇ, ನಮ್ಮ ಹುಟ್ಟಿದ ಹಬ್ಬವನ್ನು ಇಡೀ ಸಮಾಜ ಆಚರಿಸಿದ್ರೆ ಅದು ಹುಟ್ಟಿದ ಹಬ್ಬ, ಹುಟ್ಟಿದ ದಿನವನ್ನು ಬೇರೆಯವರು ಆಚರಿಸುವಂತೆ ಬೆಳಿಬೇಕು ಒಬ್ಬ, ಆಗ ಅದು ಹುಟ್ಟಿದ ಹಬ್ಬ ಆಗುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಆ ಒಂದು ಎತ್ತರಕ್ಕೆ ಏರಿದ್ದಾರೆ.
ಬಹುಶಃ ಅವರಾಗಲೇ ಒಂದು ಒಂದು ಜನರ ಪ್ರೀತಿಯನ್ನು ಗಳಿಸಿರುವಂತಹ ಒಂದು ಕರ್ನಾಟಕದ ಮೇರು ವ್ಯಕ್ತಿತ್ವವಾಗಿ ಬೆಳೆದು ನಿಂತುಕೊಂಡಿದ್ದಾರೆ. ಈಗ ಅವರು 75ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ, ಮುಂದೆ ಶತಮಾನೋತ್ಸವವನ್ನು ಕೂಡ ಆಚರಿಸಲಿ ಅಂತ ಹೇಳಿ ಕರ್ನಾಟಕದ ಅನೇಕ ಅವರನ್ನು ಅಭಿಮಾನಿಸುವಂಥ ಜನಗಳ ಆಶಯ ಇರುವಂತೆ ನಾವು ಕೂಡ ಆಶಯ ಪಡೋಣ. ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಒಂದು ಬೆಳಕಾಗಲಿ, ಮಾರ್ಗದರ್ಶನವಾಗಲಿ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಹೆಮ್ಮೆ ಅವರಿಗಿದೆ. ಅಂಥ ನಾಯಕರನ್ನು ಪಡೆದಂಥ ಒಂದು ಹೆಮ್ಮೆ ಈ ಪಕ್ಷಕ್ಕೆ ಕೂಡ ಇದೆ. ಕಾಂಗ್ರೆಸ್ ಪಕ್ಷ ಹಾಗೂ ಕರ್ನಾಟಕದ ಎಲ್ಲ ಅವರ ಅಭಿಮಾನಿಗಳು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಸೇರಿ ಅದನ್ನೊಂದು ನಾಡ ಹಬ್ಬದಂತೆ, ಅಂದರೆ ಒಂದು ಮಹಾನಾಯಕನ ಹಬ್ಬದಂತೆ ಆಚರಿಸುವಂಥ ಒಂದು ದೊಡ್ಡ ಯೋಜನೆಯಲ್ಲಿ ನಾವಿದ್ದೀವಿ. ಯಾವ ಒಬ್ಬ ನಾಯಕ ಕರ್ನಾಟಕದಲ್ಲಿ ತಾನು ಆಡಳಿತ ಮಾಡುವ 5 ವರ್ಷಗಳ ಕಾಲ ಬಡವರ ಪರವಾಗಿ ದುಡಿದಿದ್ದರೋ, ಹಸಿದವರಿಗೆ ಅನ್ನವನ್ನು ಕೊಡುವ ಯೋಚನೆಯನ್ನು ಮಾಡಿದರೋ, ಬಡವರು, ದಲಿತರು, ಹಿಂದುಳಿದ ವರ್ಗದವರ ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಮಾಡಿದರೋ, ಸಮಾಜವಾದಿ ಸಿದ್ಧಾಂತವನ್ನು ತಲೆಯಲ್ಲಿಟ್ಟುಕೊಂಡು ತಾವು ತಂದಂಥ ಪ್ರತಿ ಯೋಜನೆಯ ಹಿಂದೆ ಅದು ಸರ್ಕಾರದ ಮತ್ತು ಜನಸಾಮಾನ್ಯರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ಕನಸನ್ನು ಕಂಡಿದ್ದರೋ, ಅಂಥ ಒಬ್ಬ ನಾಯಕನ ಹುಟ್ಟುಹಬ್ಬವನ್ನು ಸಮಾಜ ಇವತ್ತು ಆಚರಿಸೋದಕ್ಕೆ ಹೊರಟಿದೆ. ಸೊ ಕರ್ನಾಟಕ ಅವರ ಆಡಳಿತಾವಧಿಯೊಳಗಡೆ ಬಹುಶಃ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನು ಜಾರಿ ಮಾಡಿದ ದೇಶದ ಮೊದಲ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆಗಿತ್ತು. ಮಹಿಳೆಯರಿಗಾಗಿಯೇ ಸಪರೇಟ್ SEZ ಮಾಡಿದ ಮೊದಲ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಆಗಿತ್ತು. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು, ಇಡೀ ದೇಶದಲ್ಲಲ್ಲ ಏಷ್ಯಾ ಖಂಡದಲ್ಲಿಯೇ ಬಿಗ್ಗೆಸ್ಟ್ ಡ್ರಿಪ್ ಇರಿಗೇಷನ್ ಮಾಡಿದಂಥ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ ಆಗಿತ್ತು. MB ಪಾಟೀಲ್ರು ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದರು ಆ ದಿವಸ. ಅದೇ ರೀತಿಯಲ್ಲಿ ಇಡೀ ದೇಶದ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕನ್ನು ಪಾವಗಡದಲ್ಲಿ ಅವತ್ತು ಪವರ್ ಮಿನಿಸ್ಟರ್ ಆಗಿದ್ದಂಥ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದರು. ಈ ದೇಶದ ಪ್ರತಿ ಹಳ್ಳಿಗಳಲ್ಲಿ ಪ್ರಧಾನಮಂತ್ರಿ ಕುಡಿಯೋ ನೀರಿನ ಗುಣಮಟ್ಟದ ನೀರನ್ನು ಕೊಡಬೇಕು ಅಂತ ಹೇಳಿ ಅವತ್ತು ಗ್ರಾಮೀಣ ಪಂಚಾಯತ್ನ ಮಂತ್ರಿಗಳು ಕೆಲಸ ಮಾಡಿದರು. ಲಾ ಆ್ಯಂಡ್ ಆರ್ಡರ್ನ ವಿಚಾರದಲ್ಲಿ ಇಡೀ ದೇಶದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ನಾವು ಮಾಡಿದ್ವಿ. ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಇಡೀ ದೇಶಕ್ಕೆ 1 ಸ್ಥಾನ ಕರ್ನಾಟಕದ್ದಾಗಿತ್ತು. ಸೊ ಅದೇ ರೀತಿಯಲ್ಲಿ ಸಿಲ್ಕ್ ಎಕ್ಸ್ಪೋರ್ಟ್ಸ್, ಆರ್ಟಿಕಲ್ಚರ್ ಎಕ್ಸ್ಪೋರ್ಟ್ಸ್, ಬಯೋಟೆಕ್ನಾಲಜಿ ಎಕ್ಸ್ಪೋರ್ಟ್, ಫಿಷರೀಸ್ನ ಉತ್ಪಾದನೆ, ಡೈರಿಯ ಉತ್ಪಾದನೆ, ಆಹಾರ ಧಾನ್ಯಗಳನ್ನು ಬೆಳೆಯೋದು, ಈ ಎಲ್ಲ ಹಂತಗಳಲ್ಲಿ ಕರ್ನಾಟಕವೇ 1 ಆಗಿತ್ತು. ಜೊತೆ ಜೊತೆಗೆ ಬೆಂಗಳೂರು ಆ ಕಾಲದಲ್ಲಿ ದೇಶದ 1 ಡೈನಮಿಕ್ ಸಿಟಿ ಎನ್ನುವ ಹೆಸರನ್ನು ಕೂಡ ಪಡ್ಕೊಂಡಿತ್ತು. ಇಂಥ ಅನೇಕ ಸಾಧನೆಗಳನ್ನು ಮಾಡಿದಂಥ ಸಾಧನೆಗಳ ಒಂದು ಹರಿಕಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಜನ್ಮ ಜಯಂತಿಯನ್ನು ಆಚರಿಸುವಂಥ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇಡೀ ಕಾಂಗ್ರೆಸ್ ಪಕ್ಷ ಇದೆ. ಸೊ ಹೀಗಾಗಿ ಅವರ ಜನ್ಮ ಜಯಂತಿಗೆ ನಾವೆಲ್ಲರೂ ಕೂಡ ಶುಭ ಹಾರೈಸ್ತೀವಿ. ಹೀ ಈಸ್ ಎ ಲಿವಿಂಗ್ ಲೆಜೆಂಡ್. 75 ವರ್ಷ ಒಬ್ಬ ಮನುಷ್ಯ ಬದುಕೋದೇ ಸಾಧನೆಯಾಗಿರುವ ಕಾಲದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ತಿರುವಂಥ ಸಿದ್ದರಾಮಯ್ಯನವರು ಮುಂದೆ ಶತಮಾನೋತ್ಸವವನ್ನು ಕೂಡ ಆಚರಿಸಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತೀವಿ. ನಮಸ್ಕಾರ. ಸೊ ನಾನು ಮೈಸೂರವಳು, ನನಗೂ ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಯಾವತ್ತೂ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿಕೊಂಡವರಲ್ಲ. ಇವತ್ತು ಎಲ್ಲರ ಒತ್ತಾಯದ ಮೇರೆಗೆ, ಇವತ್ತು ಅಭಿಮಾನಿಗಳ ಒತ್ತಾಯದ ಮೇರೆಗೆ, ಅವರ ಬೆಂಬಲಿಗರ ಒತ್ತಾಯದ ಮೇರೆಗೆ ಒಂದು ಆಚರಣೆಯನ್ನು ಬರಲಿಕ್ಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಸನ್ಮಾನ್ಯ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ನಮ್ಮ KPCC ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಅವರು ಕೂಡ ಈ ಒಂದು ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ, ನಾವೆಲ್ಲರೂ ಈ ಒಂದು ಸಿದ್ದರಾಮಯ್ಯನವರ ಒಂದು ಅಮೃತ ಮಹೋತ್ಸವದಲ್ಲಿ ನಾವು ಭಾಗಿಯಾಗೋಣ ಅಂತಕ್ಕಂಥ ಒಂದು ವಿಚಾರಗಳನ್ನು ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇದೊಂದು ರೀತಿ ಎಲ್ಲ ನಾಯಕರಲ್ಲೂ ಕೂಡ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೇವೆ. ಮುಖ್ಯಮಂತ್ರಿಯಾಗಿ ಬಹಳ ನಾನೇ ಆ ಮುಖ್ಯಮಂತ್ರಿ ಕೆಲಸವನ್ನು ಆ ಥರ ನೋಡಿರಲಿಲ್ಲ, ಯಾಕಂದರೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಿದ್ದೆ ಆವಾಗ. ಹಂಗಾಗಿ ಬಹಳ ಎಲ್ಲ ವರ್ಗಗಳಿಗೂ, ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲರಿಗೂ ಕೂಡ ಸಮನಾಗಿ ಹಕ್ಕುಗಳನ್ನು, ಒಂದು ಸಮಾನತೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು ಜನನಾಯಕ ಅವರು. ಅವರು ಊಟ ತಿಂಡಿ ಮಾಡುವಾಗ ಸಪ್ರೇಟಾಗಿ ಕೂತ್ಕೊಂಡು ಎಲ್ಲರನ್ನೂ ಬಿಟ್ಟು ಮಾಡೋದಿಲ್ಲ, ನಾನು ಅದನ್ನು ನೋಡಿದ್ದೀನಿ. ಅವರು ಊಟ ತಿಂಡಿ ಮಾಡುವಾಗಲೂ ಜನರ ಮಧ್ಯದಲ್ಲೇ ಕೂತ್ಕೊಂಡು, ಅವ್ರು 100 ಜನ ಇರಲಿ 200 ಜನ ಇರಲಿ, ಅವ್ರ ಪಾಡಿಗೆ ಅವರು ಅಲ್ಲೇ ಕೂತ್ಕೊಂಡು ತಿಂತಾರೆ, ಮಾತಾಡ್ತಾ ಇರ್ತಾರೆ. ಹಾಗೇ ಅವರೊಬ್ಬ ಜನನಾಯಕ, ಜನಸಾಮಾನ್ಯರ ಮಧ್ಯದಲ್ಲಿ ಬಂದಂತಹ ಒಬ್ಬ ನಾಯಕರು. 100 ಕೊಡುಗೆಗಳನ್ನ ಕೊಟ್ಟರು. ಅದರಲ್ಲಿ ಹೆಣ್ಮಕ್ಳಿಗೆ ನಾನು ಬಹಳ ತುಂಬ ನೆನಪಿಸ್ಕೊಳ್ತಕ್ಕಂಥ ಒಂದು ಅಂದರೆ ಈ ಸುತ್ತು ನಿಧಿಗಳು ಅನ್ನೋದನ್ನು ಜಾಸ್ತಿ ಮಾಡಿದ್ರು ಸ್ವಸಹಾಯ ಸಂಘಗಳಿಗೆ.
ಮತ್ತು ಈ ಗರ್ಭಿಣಿ ಮತ್ತು ತಾಯಂದಿರಿಗೆ ಪೌಷ್ಟಿಕಾಂಶದ ಕೊರತೆ ಇರೋದರಿಂದ ಮಕ್ಕಳಲ್ಲಿ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರೋದರಿಂದ ಅವ್ರಿಗೆ ಅವರ ಆರೋಗ್ಯಕ್ಕೆ ಒಳ್ಳೇದು ಮಾಡಬೇಕಂದ್ರೆ ಮಾತೃಪೂರ್ಣ ಅಂತಕ್ಕಂಥ ಒಂದು ಬಹಳ ದೂರದೃಷ್ಟಿಯ ಕಾರ್ಯಕ್ರಮ. ಜೊತೆಗೆ ಅನ್ನಭಾಗ್ಯ ಇವತ್ತು ಕರೋನಾ ಸಮಯದಲ್ಲಿ ಅನ್ನಭಾಗ್ಯದ ಫಲಾನುಭವಿಗಳನ್ನು ತಾವು ಪ್ರಶ್ನೆ ಮಾಡಬೇಕು, ನನ್ನಂಥವ್ರನ್ನಲ್ಲ. ಆಗ ನಿಜವಾಗ್ಲೂ ಕೂಡ ಅನ್ನಭಾಗ್ಯದ ಒಂದು ಆ ಭಾಗ್ಯವನ್ನು ತಂದು ಆ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ನಿಜವಾಗ್ಲೂ ಆ ಒಂದು ಅನ್ನಭಾಗ್ಯ ಎಷ್ಟು ಅವಶ್ಯಕತೆ ಇದೆ ನಮ್ಮ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಅನ್ನೋದನ್ನು ಜನ ಹೇಳ್ತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ, ಸ್ಕೂಲ್ ಮಕ್ಕಳಿಗೆ ಉಚಿತ ಶಿಕ್ಷಣ, ಅದರಲ್ಲೂ KGಯಿಂದ PGವರೆಗೆ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತ ಘೋಷಣೆ ಮಾಡಿದ್ರಲ್ಲ, ಅದು ಈ ಸರ್ಕಾರ ಬಂದಮೇಲೆ ಸರಿಯಾಗಿ ವ್ಯವಸ್ಥಿತವಾಗಿ ನಡೀಲಿಲ್ಲ. ಈ ಥರ ಸುಮಾರು ಕಾರ್ಯಕ್ರಮಗಳು ನಾನು ಇರುವಾಗ ಆ ಕೃಷಿ ಭಾಗ್ಯ, ಪಶು ಭಾಗ್ಯ, ಈ ರೀತಿ ಭಾಗ್ಯಗಳನ್ನೇ ಕೊಟ್ಟಂತಹ ಒಂದು ವ್ಯಕ್ತಿ. ಅವರು ಬಡವ್ರಿಗೆಲ್ಲ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಕೊಡಬೇಕು, SC ST ಗಳಿಗೂ ಅಷ್ಟೇ. ಈಗ ಕಾಂಟ್ರಾಕ್ಟರ್ ಕೆಲಸಗಳಲ್ಲಿ ಅವ್ರಿಗೆ ಮೀಸಲಾತಿಯನ್ನು ಕಲ್ಪಿಸಿ ಒಂದು ಕಾನೂನನ್ನು ತಂದು ಆ ಒಂದು ಆ ಒಂದು ಫಂಡ್ಸ್ನ ಅವ್ರಿಗೆ ನೀವು ಬಳಸಲಿಲ್ಲ ಅಂದರೆ ಅವ್ರಿಗೆ ಕರೆಕ್ಟ್ ಅದನ್ನು ಕೇಸ್ ಕೂಡ ದಾಖಲು, FIR ದಾಖಲು ಮಾಡ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದಂಥ ಒಂದು ಕಾನೂನು ತಂದರು. ಈ ರೀತಿ ಬಹಳಷ್ಟು ಕೆಲಸವನ್ನು ಮಾಡಿದ್ರು ಮಹಿಳೆಯರಿಗೆ. ನನಗೆ ಅವ್ರ ಸಮಯದಲ್ಲೇ ನನಗೆ ಗೊತ್ತಿರೋ ಹಂಗೆ ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಇದು ನಾನು ಬಹಳ ನೆನಪಿಸ್ಕೊಳ್ತೀನಿ. ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ವಿಭಿನ್ನವಾಗಿದ್ದವು. ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳನ್ನು ಇತಿಹಾಸದಲ್ಲೇ ಶತಮಾನಗಳಿಂದಲೂ ಕೂಡ, ಈಗ ಇಂದಿರಾಗಾಂಧಿಯವರ ಕಾಲದಲ್ಲೂ ಕೂಡ ಗರೀಬಿ ಹಟ್ಟವ ಅನ್ನೋಂಥ ಪ್ರೋಗ್ರಾಮ್ ಇರ್ಬೋದು, ಉಳಿಯೋವನಿಗಾಗಿ ಭೂಮಿ ಒಡೆ ಇರ್ಬೋದು, ದೇವರಾಜ ಅರಸು ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೆಲವು ಬಡತನವನ್ನು ದೂರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬಂದವು. ಅದೇ ರೀತಿಯ ಮಾದರಿಯಾಗಿ ಇವರು ಅದೇ ರೀತಿ ಬಡತನವನ್ನು ದೂರ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವರು ಕೆಲಸ ಮಾಡಿದ್ದು. ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿನ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಅವರಿಗೆ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ನಾನು 75ನೇ ವರ್ಷಕ್ಕೇನು ಸಿದ್ದರಾಮಯ್ಯನವರು ಕಾಲಿಡ್ತಿದ್ದಾರೆ ಅವರಿಗೆ ನಾನು ಶುಭಾಶಯವನ್ನು ಹೇಳ್ತಿದ್ದೀನಿ. ಮತ್ತು ಅವರು 100 ವರ್ಷ ಬಾಳಲಿ, ಆ ಒಂದು ಇದನ್ನು ಶ್ರೇಯಸ್ಸನ್ನು ಭಗವಂತ ಅವ್ರಿಗೆ ನೀಡಲಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಅವ್ರಿಗೆ ಹಾರೈಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.